ಕಿಮ್ಸ್ ಆಸ್ಪತ್ರೆಯ ಆವರಣದಲ್ಲಿ ಸಿಬ್ಬಂದಿಗಳೇ ಎಡವಟ್ಟು ಮಾಡಿಕೊಂಡ್ರ ಅನ್ನೋ ಪ್ರಶ್ನೆ ಸದ್ಯಕ್ಕೆ ಉದ್ಭವಿಸ್ತಾ ಇದೆ. ಏನಾಗಿದೆ ಡೀಟೇಲ್ಸ್ ನೋಡ್ತಾ ಹೋಗೋಣ. ಹುಬ್ಬಳ್ಳಿ ಕಿಮ್ಸ್ ಆಸ್ಪತ್ರೆಯಲ್ಲಿ ಆಗಿರುವಂತಹ ಎಡವಟ್ಟಿನ ಬಗ್ಗೆ ನಾವು ಮಾಹಿತಿಯನ್ನು ಕೊಡ್ತಾ ಇದ್ವಿ. ವೈದ್ಯಕೀಯ ವಿದ್ಯಾರ್ಥಿಗಳಿಗೆ ಚೆಲ್ಲಾಟ, ರೋಗಿಗಳಿಗೆ ನರಳಾಟ ಅನ್ನೋ ಪರಿಸ್ಥಿತಿ ನೋಡಿ. ಆಸ್ಪತ್ರೆ ಆವರಣ ಅಂತ ಅನಿಸ್ತಾ ಇಲ್ಲ, ಇದು ಯಾವುದೋ ಲೈವ್ ಕಾನ್ಸರ್ಟ್ ಅಂತ ಅನಿಸ್ತಾ ಇದೆ. ಸೊ ಆಸ್ಪತ್ರೆ ಆವರಣ ಅನ್ನೋದನ್ನ ಮರೆತು ಹೇಗೆ ಬೇಕಾಬಿಟ್ಟಿಯಾಗಿ ಡಿಜೆ ಹಾಕೊಂಡು ಸಿಬ್ಬಂದಿಗಳೇ ಅವಕಾಶವನ್ನು ಮಾಡಿಕೊಟ್ಟು ಎಡವಟ್ಟು ಮಾಡಿದ್ದಾರೆ ಅಂತ ಡೀಟೇಲ್ಸ್ ಕೊಡ್ತಾರೆ ಸುನಿಲ್. ಸುನಿಲ್, ಆಸ್ಪತ್ರೆ ಆವರಣದಲ್ಲಿ ಪರ್ಮಿಷನ್ ಕೊಟ್ಟವ್ರು ಯಾರು ಅಂತ? ಯಾಕಂದ್ರೆ ಎಲ್ಲಿ ಯಾವ ಕೆಲಸ ಮಾಡಬೇಕು, ಯಾವ್ದನ್ನ ಆಯೋಜನೆ ಮಾಡಬೇಕು ಅನ್ನೋ ಮಿನಿಮಮ್ ಸೆನ್ಸ್ ಆದ್ರೂ ಇರಬೇಕಿತ್ತು. ಸೊ ಮಿನಿಮಮ್ ಸೆನ್ಸ್ ಇಲ್ಲದೆ ಕೆಲಸ ಮಾಡ್ತಿರೋದು ಯಾರು, ಮತ್ತೆ ಪರ್ಮಿಷನ್ ಸಿಕ್ಕಿತ್ತಾ ಇದಕ್ಕೆ ಇಲ್ವಾ? ಮಮತಾ, ನಿಜಕ್ಕೂ ಕೂಡ ಇವರೆಲ್ಲ ನಾಳೆ ವೈದ್ಯರಾಗಿ ಸಮಾಜದಲ್ಲಿರುವಂತಹ ಆಸಕ್ತರಿಗೆ ಆಸರೆ ಆಗ್ಬೇಕಿತ್ತು. ಆದ್ರೆ ಇವರ ಮನಸ್ಸಿನಲ್ಲಿ ಏನಿದೆಯೋ ಗೊತ್ತಿಲ್ಲ. ಅಲ್ಲಿರುವಂತ ಒಂದು ಆಸ್ಪತ್ರೆಯಲ್ಲಿರುವಂತ ಒಂದು ಚಿಕಿತ್ಸೆಗೆ ಬಂದ ರೋಗಿಗಳಿಗೆ ಎಷ್ಟು ನರಳಾಟ ಕೊಟ್ಟಿದ್ದಾರೆ ಅಂತ ದೇವರಿಗೆ ಗೊತ್ತು. ಇನ್ನು ಈ ಒಂದು ವರ್ತನೆ ಪದೇ ಪದೇ ಕಿಮ್ಸ್ ಆಸ್ಪತ್ರೆಯಲ್ಲಿ ಆಗ್ತಿದ್ರು ಸಹ ಆಡಳಿತ ವಿಭಾಗ ಇದಕ್ಕೂ ನಮ್ಗೆ ಏನು ಸಂಬಂಧನೇ ಇಲ್ಲದಂತ ರೀತಿ ವರ್ತನೆ ಮಾಡ್ತಾ ಇರುವಂತದ್ದು ನಿಜಕ್ಕೂ ವಿಪರ್ಯಾಸ ಸಂಗತಿ. ನಿನ್ನೆ MBBS ವಿದ್ಯಾರ್ಥಿಗಳು ಒಂದು ಪಾರ್ಟಿಯನ್ನ ಅರೇಂಜ್ ಮಾಡಿದ್ರು. ಅವರು ಪಾರ್ಟಿಯನ್ನ ಕಿಮ್ಸ್ ಆಡಳಿತ ವಿಭಾಗದ ಮುಂದೆಯೇ DJ ಸದ್ದುಗಳು ಮತ್ತು ಸದ್ದಿಗೆ ಕುಣಿದಿದ್ದು ನೋಡಿದ್ರೆ ಇದರಿಂದ ಯಾವ್ದಾದ್ರು ಸಿಬ್ಬಂದಿ ಇದ್ದಾರಾ ಅಥವಾ ಇದು ಬೇಕಂತಲೇ ಮಾಡಿದ್ದ ಅನ್ನೋದು ಅನುಮಾನ ಮೂಡ್ತಾ ಇರುವಂತದ್ದು. ಮತ್ತೊಂದು ಕಡೆ ರೋಗಿಗಳಿಗೆ ಆ ಪ್ರಮಾಣದ ಸೌಂಡ್ ನಿಂದ ತೊಂದರೆ ಆಗ್ತಿದ್ರು ಸಹ, ಕಿರಿಕಿರಿ ಆಗ್ತಿದ್ರು ಸಹ ಈ ರೀತಿಯ ವರ್ತನೆ ಮಾಡಿರುವಂತದ್ದು ನಿಜಕ್ಕೂ ವಿಪರ್ಯಾಸ. ಇದು ಕೇವಲ ಇದು ಒಂದೇ ಒಂದು ಕ್ರಮಕ್ಕೆ ಮಾತ್ರ ಸೀಮಿತವಾಗಬಾರದು. ಇದು ಪದೇ ಪದೇ ನಡೆದಂತೆ ಕಟ್ಟೆಚ್ಚರ ವಹಿಸಬೇಕೆನ್ನೋದು ಅಲ್ಲಿನ ಆಸ್ಪತ್ರೆಯ ಸಿಬ್ಬಂದಿ ಮತ್ತು ರೋಗಿಯ ಕುಟುಂಬಸ್ಥರ ಒಂದು ಮಾತಾಗಿರುವಂತದ್ದು ಮಮತಾ. ರೈಟ್, ಧನ್ಯವಾದ ಸುನಿಲ್ ತಮ್ಮ ಮಾಹಿತಿಗಾಗಿ.